ಇಲ್ಲ ಅಂದಿದ್ರೆ ಅವಾಗಲೇನೆ ಟಾಪ್ ಆಗ್ಬಿಡ್ತಿದ್ರು. ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದ್ರು ಗೆದ್ದಿದ್ದಾರೆ, ಹಂಗೇನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಥಳೀಯವಾಗಿ ಫಸ್ಟ್ ಅವರು ಕಾರ್ಯಕರ್ತರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಗೆಲ್ತಾರೆ. ಹೆಚ್ಚು ಕಮ್ಮಿ ಒಂದು 45,000 ಲೀಡಲ್ಲಿ ಗೆಲ್ಬೋದು ಈ ಸತಿ. ಯಾಕೆಂದ್ರೆ ಆ ಹೋದ ಸತಿ ಅವರು ಪಕ್ಷ ಚೇಂಜ್ ಮಾಡಿದ್ರು, ಚೇಂಜ್ ಮಾಡಿದಾಗ್ಲೇನೆ ಯಾವುದೇ ತೊಂದರೆ ಇಲ್ದಂಗೆ ಗೆದ್ದಿದ್ದಾರೆ. ಅಂದ್ರೆ ಈ ಸತಿ ಯಾವ್ದು ವಿರೋಧನೇ ಇಲ್ಲ, ಅಡ್ಡ ಇಲ್ದೇ ಇರೋ ಕಾರಣ ಈ ಸತಿ ಈಸಿಯಾಗಿ ಬರ್ತಾರೆ. ದೇವೇಗೌಡರು ಏನು ಅಂದ್ರೆ ಅವರು ಒಬ್ಬ ಅಭ್ಯರ್ಥಿನೇ ಇಲ್ಲ ಅಂತ ಹೇಳಲ್ಲ, ಬಟ್ ಆದ್ರೆ 3 ಮಂತ್ಸ್ ಅಲ್ಲಿ ಓಡಾಟ ಮಾಡಿದ್ರೆ ಏನೂ ಆಗಲ್ಲ. 5 ವರ್ಷದಿಂದಾನು ಓಡಾಟ ಮಾಡಿ ಜನಗಳ ಸಂಪರ್ಕದಲ್ಲಿ ಇದ್ದು ಎಲ್ಲಾ ರೀತಿಯಲ್ಲೂ ಓಡಾಡ್ತಾ ಇದ್ರೆ ಅವ್ರಿಗೆ ಬೆಲೆ ಇರ್ತಿತ್ತು. ಬಟ್ ಅವರು 3 ತಿಂಗಳಲ್ಲಿ ಮಾಡ್ತೀನಿ ಅಂದ್ರೆ ಎಲ್ಲ ಕವರ್ ಮಾಡಕ್ ಆಗೋದೇ ಇಲ್ಲ. ಜೋರೇಗೌಡರು ಬಾಬಾ 3 ಸಾರಿ ಇಂತವ್ರ ಸೋಲ್ಸ್ಬಿಟ್ಟವ್ರು, ಈ ಸರಿ ಏನ್ ಗೆಲ್ಸ್ತಾರೆ? 2 ಸಾರಿ ಅವ್ರು ಕೆಲಸ ಮಾಡಿದ್ರೆ ಜನಗಳಿದೆ ಅಭಿಪ್ರಾಯ ಇದ್ರೆ ಹಾಕ್ಬೋದು. ಇಲ್ಲಿ ನಾವೇ ನೋಡ್ತಾ ಇರ್ತೀವಿ, ದಿನ 1 ಸಲ 2 ಸಲ ಬಂದೇ ಬರ್ತಾರೆ, ಬರ್ತಾರೆ ಮಾತಾಡ್ತಾರೆ. ಜನಗಳು ಯಾರು ಇದು ಮಾಡಿದ್ರು ನಿಂತ್ಕೊಂಡು ಮಾತಾಡ್ಕೊ ಹೋಯ್ತಾರೆ. ಅವ್ರು ಜೋರೇಗೌಡರು 1 ಸಲ ನಾವು ನೋಡಲ್ಲ ಇನ್ನ ಅವ್ರ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯ ನಾವು ಮಾತಾಡ್ತಿದ್ದೀವಿ. ನಾವೀಗ ಕೆಂಗೇರಿ ಉಪನಗರದಲ್ಲಿದ್ದೀವಿ. ಸೊ ನೋಡ್ಬೋದು ಕೆಂಗೇರಿ ಬಹಳಷ್ಟು ದೊಡ್ಡದು, ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಕೂಡ. ನಾವು ಬೇರೆ ಬೇರೆ ವಾರ್ಡ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿನ ಸ್ಥಳೀಯರು ಕೆಂಗೇರಿ ಉಪನಗರದವರು ಏನು ಹೇಳ್ತಾರೆ ಅಂತ ಬಂದು ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಯೋಗೇಶ್ ಅಂತ. ನಮ್ಮ ಹೆಸರು ಕುಮಾರ್. ಓಕೆ, ಈಗ ಇಲ್ಲಿ ಸ್ಥಳೀಯವಾಗಿ ಯಾರು ಸರ್? ಶಾಸಕರು ಸೋಮಶೇಖರ್ ಅವರು ಬಂದೇ ಬರ್ತಾರೆ ಅಂತ ಗ್ಯಾರಂಟಿ. ಸರ್ ಕೆಲಸ ಮಾಡಿದಾರ ನಿಮ್ಮ? ಕೆಲಸ ಮಾಡಿರೋದಕ್ಕೆ ಬರೋದು ಅವರು. ಮಾಡಿರೋದಕ್ಕೆ ಈಗ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದರು ಗೆದ್ದಿದ್ದಾರೆ, ಇಲ್ಲ ಅಂದಿದ್ರೆ ಅವಾಗ್ಲೇನೆ ತಪ್ಪ ಆಗ್ಬಿಡ್ತಿದ್ರು. ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದ್ರು ಗೆದ್ದಿದ್ದಾರೆ, ಹಂಗೇನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಥಳೀಯವಾಗಿ ಫಸ್ಟ್ ಅವರು ಕಾರ್ಯಕರ್ತರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ, ಏನ್ ತೊಂದರೆ ಇಲ್ಲ. ಈಗ ಪಕ್ಷದಿಂದ ಪಕ್ಷಕ್ಕೆ ಚೇಂಜ್ ಆದ್ರೂ ಕೂಡ ಗೆದ್ರು. ಸೊ ಈ ಬಾರಿ ಕೂಡ ಅವ್ರು ಬಿಜೆಪಿಯಿಂದ ನಿಲ್ತಾವ್ರೆ, ಗೆಲ್ತಾರ? ಏನನ್ಸುತ್ತೆ ನಿಮಗೆ? ಗೆಲ್ತಾರೆ. ಹೆಚ್ಚು ಕಮ್ಮಿ ಒಂದು 45,000 ಲೀಡಲ್ಲಿ ಗೆಲ್ಬೋದು ಈ ಸತಿ. ಯಾಕೆಂದ್ರೆ ಆ ಹೋದ ಸತಿ ಅವರು ಪಕ್ಷ ಚೇಂಜ್ ಮಾಡಿದ್ರು, ಚೇಂಜ್ ಮಾಡಿದಾಗ್ಲೇನೆ ಯಾವುದೇ ತೊಂದರೆ ಇಲ್ದಂಗೆ ಗೆದ್ದಿದ್ದಾರೆ. ಅಂದರೆ ಈ ಸತಿ ಯಾವುದು ವಿರೋಧನೇ ಇಲ್ಲ, ಶಾಂತವಾಗಿದೆ. ಆದ್ರಿಂದ ಇಲ್ಲಿ ಈಗ ಸೋಮಶೇಖರ್ ಅವರು ಲೀಡಿಂಗ್ ಅಲ್ಲಿ ಕೇಳ್ತಾರೆ, ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಸೋಮಶೇಖರ್ ಅವ್ರಿಗೆ ಆಪೋಸಿಟ್ ಅಭ್ಯರ್ಥಿಗಳು ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿ, ಯಾವ ಫೈಟ್ ಕೊಡ್ಬೋದು? ಫೈಟು ಅಂದ್ರೆ ಹೋದ ವರ್ಷ ಸ್ವಲ್ಪ JDS ಸ್ಟ್ರಾಂಗ್ ಆಗಿತ್ತು, ಈ ಸತಿ ಏನು ಅವರು ಅಂದ್ರೆ ಆಗ ಪಕ್ಷ ಚೇಂಜ್ ಮಾಡಿದ್ರು, ಚೇಂಜ್ ಮಾಡಿದ್ರಿಂದ ಸ್ವಲ್ಪ ವಿರೋಧ ಇರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಸ್ವಲ್ಪ ಇತ್ತು. ಆದ್ರಿಂದ ಸ್ವಲ್ಪ ಇಬ್ರು 20,000 ಅಂತರದಲ್ಲಿ ಇದ ಗೆದ್ರು. ಈ ಸತಿ ಏನಿಲ್ಲ, ಏನ್ ತೊಂದ್ರೆ, ಯಾರು ಅಡ್ಡ ಇಲ್ಲ, ಅಡ್ಡ ಇಲ್ದೇ ಇರೋ ಕಾರಣ ಈ ಸತಿ ಈಸಿಯಾಗಿ ಬರ್ತಾರೆ. ಈಗ JDS ನಿಂದ ಕಳೆದ ಬಾರಿ ಫೈಟ್ ಇತ್ತು ಅಂತ ಹೇಳಿದ್ಕಿ ಮಾತು ಕೇಳ್ತೀನಿ. ಈ ಬಾರಿ ಕೂಡ JDS ನಿಂದ ಅಭ್ಯರ್ಥಿ ಇದ್ದಾರೆ. ಸೊ ಅಭ್ಯರ್ಥಿ ಜೋರೇಗೌಡ ಅವರು ಕಳೆದ 3 ಬಾರಿ ಸೋತಿದ್ದಾರೆ, ಈ ಬಾರಿ ಏನೋ ಗೆಲ್ಲ ಚಾನ್ಸ್ ಇದೆಯಾ? ನೀವು ಇಲ್ಲ ಆ ರೀತಿ ತೊಂದರೆ ಇಲ್ಲಿ ಇಲ್ಲ. ಇಲ್ಲಿ ಆಗಿನಿಂದ ಹೇಳಬೇಕು ಅಂದರೆ BJP ಭದ್ರಕೋಟೆ ಇದೆ, ನಮ್ಮ ಯಶವಂತಪುರ ವಾರ್ಡು BJP ಭದ್ರಕೋಟೆ ಆಗಿರೋದ್ರಿಂದ ಈ ಅವರಿಗೆ ನಾ ಸೋಮಶೇಖರ್ ಇಲ್ಲಿ ಚೇಂಜ್ ಆಗೋ ಕಾರಣನೇ ಅದು, ಜನಗಳ ಹಂಬಲ ಏನಿದೆ BJP, ಆ ಹಂಬಲಕ್ಕೋಸ್ಕರನೇ ಅವರು ಕಾಂಗ್ರೆಸ್ಸಿಂದ BJP ಬಂದಿದ್ದು, ಅದನ್ನು ತಿಳ್ಕೊಂಡೆ ಅವ್ರು ಚೇಂಜ್ ಮಾಡಿದ್ದು. ಈಗ JDSನವ್ರು ಹೇಳ್ತಾವ್ರೆ, ಸರ್ 3 ಸಾರಿ ಸೋತ್ಬಿಟ್ರು, ಈ ಸಾರಿ ಅನುಕಂಪಕರು ಜನ ನಮ್ಗೆ ಗೊತ್ತಾಗ್ತಾರೆ, ನಮ್ಗೆ ಗೆಲ್ಸಿ ಗೆಲ್ಸ್ತಾರೆ, ಜನ ಬದಲಾವಣೆ ಬಯಸ್ತಾವ್ರೆ ಅಂತ ನೀವೇನು ಹೇಳ್ತೀರಾ? ಬದಲಾವಣೆ ಎಲ್ಲ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಆಟೋಮೆಟಿಕ್ ಇಲ್ಲಿ ವಾತಾವರಣ ನೋಡಿದ್ರೆ ವಾತಾವರಣ ಮೇನ್ ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ಏನಿಲ್ಲ. ಸೋಮಶೇಖರ್ ಓಡಾಟ ಅಂದರೆ ಜೋರೇಗೌಡರು ಏನು ಅಂದರೆ ಅವರು ಒಬ್ಬ ಅಭ್ಯರ್ಥಿನೇ ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ 3 ಮಂತ್ಸಲ್ಲಿ ಓಡಾಟ ಮಾಡಿದ್ರೆ ಏನೂ ಆಗಲ್ಲ. 5 ವರ್ಷದಿಂದಾನು ಓಡಾಟ ಮಾಡಿ ಜನಗಳ ಸಂಪರ್ಕದಲ್ಲಿ ಇದ್ದು ಎಲ್ಲ ರೀತಿಯಲ್ಲೂ ಓಡಾಡ್ತಾ ಇದ್ರೆ ಅವ್ರಿಗೆ ಬೆಲೆ ಇರ್ತಿತ್ತು. ಬಟ್ ಅವರು 3 ತಿಂಗಳಲ್ಲಿ ಮಾಡ್ತೀನಿ ಅಂದರೆ ಎಲ್ಲ ಕವರ್ ಮಾಡೋಕೆ ಆಗೋದೇ ಇಲ್ಲ. ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ವಾರ್ಡು ಎಲ್ಲ ಕವರ್ ಮಾಡ್ತೀನಿ, ಎಲ್ಲರೂ ಜನಗಳನ್ನ ಒಲಿಸ್ಕೋತೀನಿ ಅಂದರೆ ಅದು ಸಾಧ್ಯನಾ? ಆಗೋದಿಲ್ಲ. ಅದರಿಂದ ಅವರು ಈಗ ಆಲ್ರೆಡಿ ಸೋಮಶೇಖರು ಈಗ ಹೆಚ್ಚು ಕಮ್ಮಿ 2 ವರ್ಷದಿಂದ ಅವ್ರು ಮೈಸೂರು ಉಸ್ತುವಾರಿ ಹೌದು, ಉಸ್ತುವಾರಿ ಆಗಿದ್ರು ಪ್ರತಿ ಈಗ 2 ವರ್ಷದಿಂದ ಸತತವಾಗಿ ಎಲ್ಲ ಕಡೆ ಓಡಾಡ್ತಾರೆ. ಹಾಂ, ಪ್ರತಿಯೊಬ್ಬ ಕಾರ್ಯಕರ್ತರು ಏನೇ ಕರಲಿ ಏನೇ ಫಂಕ್ಷನ್ ಕಡೆ ಎಲ್ಲದಕ್ಕೂ ಅಟೆಂಡ್ ಮಾಡ್ತಾರೆ, ಎಲ್ಲ ಮಾಡೋದ್ರಿಂದ ಅವರ ವಿನ್. ಹಾಗಾದ್ರೆ ಸ್ಪಂದನೆ ಮಾಡ್ತಿದ್ದ ಸೋಮಶೇಖರ್? ಹೌದು. ಎಸ್, 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಸೋಮಶೇಖರ್. ನೀವೇನು ಹೇಳ್ತೀರಾ ಸರ್? ಏನು ಅವರೇ ಬರ್ತಾರೆ ಸರ್? ಯಾಕೆ ಓಟ್ ಹಾಕ್ಬೇಕು ಸೋಮಶೇಖರ್ ಅವ್ರಿಗೆ? ಏನೋ ಜನಕ್ಕೂ ಒಳ್ಳೇದು ಮಾಡ್ತಾರೆ, ಒಂದು ಸ್ವಲ್ಪ ಓಡಾಡ್ತಾರೆ ಅವರು, ಎಲ್ಲರೂ ಕೆಲಸ ಇದ್ರು ಮಾಡ್ತಾರೆ, ಅದಕ್ಕೋಸ್ಕರ ಜನಬಲ ಹುಸಿ ಚೆನ್ನಾಗೈತೆ ಅವರು. ಈಗ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇಲ್ಲಿ ಅವರು ಅಭಿವೃದ್ಧಿ ಮಾಡೋರೆ ಅಂತ. ಜೋರೇಗೌಡರು ಪಾಪ 3 ಸಾರಿ ಇಂಥವ್ರು ಸೋಲ್ಸ್ಬಿಟ್ಟವ್ರು, ಈ ಸರಿ ಏನು ಗೆಲ್ಸ್ತಾರೆ? ಏನಿಸ್ತದೆ? 2 ಸಾರಿ ಅವ್ರು ಕೆಲಸ ಮಾಡಿದ್ರೆ ಜನಗಳಿದೆ ಅಭಿಪ್ರಾಯ ಇದ್ರೆ ಹಾಕ್ಬೋದು, ಇಲ್ಲ ಅಂತ ಹೇಳಕ್ಕೆ. ಇಲ್ಲಿ ಸೋಮಶೇಖರ್ ಅವರು
ಇಲ್ಲಿ ನಾವೇ ನೋಡ್ತಾ ಇರ್ತೀವಿ ದಿನ ಒಂದ್ಸಲ ಎರಡ್ ಸಲ ಬಂದೇ ಬರ್ತಾರೆ ಬರ್ತಾರೆ ಮಾತಾಡ್ತಾರೆ ಜನಗಳು ಯಾರು ಇದ್ ಮಾಡಿದ್ರು ನಿಂತ್ಕೊಂಡು ಮಾತಾಡ್ಕ ಹೋಗ್ತಾರೆ ಅವ್ರು ಜವರೇಗೌಡರು ಒಂದ್ಸಲ ನಾವು ನೋಡಲ್ಲ ಇನ್ನ ಅವ್ರ ಅಲ್ಲ ಜವರೇಗೌಡರು ಹೇಳ್ತಿದ್ರು ನನ್ನೊಂದ್ಸಲ ಗೆಲ್ಸಿ ನಾನು ಅವಾಗ ಅಭಿವೃದ್ಧಿ ಮಾಡ್ತೀನಿ ನಾನು ಬಂದು ಹೋರಾಟ ನಡೆಸ್ತೀನಿ ಅಧಿಕಾರನೇ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹಂಗಲ್ಲ ಸರ್ ಅದು ಫಸ್ಟ್ ಈಗಿನಿಂದ ಬರ್ತಾರಲ್ವಾ ಅದು ಜನಗಳಿಗೆ ನಂಬಿಕೆ ಬರೋದು ಜನಕ್ಕೆ ನಂಬಿಕೆ ಬಂದಾಗ ಆಗ್ತಾರೆ ಓಟ್ರ ಅವ್ರ ಮಕನೇ ತೋರಲ್ಲ ಯಾರು ಆಗ್ತಾರೆ ಇನ್ನು ಕಾಂಗ್ರೆಸ್ ನಿಂದ ಕೂಡ ನಾವೇ ಅಭ್ಯರ್ಥಿ ಆಗ್ತೀವಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಸರ್ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಏನು ಹೇಳೋಕ್ಕಾಗಲ್ಲ ಸರ್ ಅದು ಇವರು ಓಡಾಡ್ತಾರೆ ಇದು ನೋಡಿದ್ರೆ ಬಿಜೆಪಿ ಅವರೇ ಬರ್ಬೋದು ನಮ್ಮ ಇದು ಇನ್ನು ಜನ ಬದಲಾವಣೆ ಬಯಸ್ತಾರ ಆಮ್ ಆದ್ಮಿ ಪಾರ್ಟಿ ಏನಾದ್ರು ಬರ್ತದ ಇಲ್ಲಿ ಇಲ್ಲ ನಮ್ಮ ಪ್ರಕಾರ ನಮ್ಮ ಜನಗಳು ಮಾತಾಡೋ ಪ್ರಕಾರ ಬಿಜೆಪಿನ ಬಿಜೆಪಿ ಸೊ ಸೋಮಶೇಖರ್ ಅವರಿಗೆ ನೇರ ಫೈಟ್ ಇದೆಯಾ ಏನೋ ಒಂದು ಕಾಂಪಿಟೇಷನ್ ಇದೆಯಾ ಜವರೇಗೌಡರು ಕಾಂಪಿಟೇಷನ್ ಏನು ಅದು ಬರಲ್ಲ ಅಂತ ನನ್ನ ಇಷ್ಟ ಸೊ ಹಾಗಾದ್ರೆ 2023 ಮುಂದಿನ ಎಂ ಎಲ್ ಎ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸೋಮಶೇಖರ್ ಅವರು